ಭಾದ್ರಪದ ಬುಧವಾರದ ದಿನದಂದು ಸಕ್ಕರೆಯಿಂದ ಈ ವಿಧವಾದಂತಹ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ. ನೀವು ಓದಂತಹ ಕೆಲಸ ಆಗಿರಬಹುದು, ನೀವು ಅನ್ಕೊಂಡಂತಹ ಕೆಲಸಗಳಾಗಿರಬಹುದು, 100% ನಿಮ್ಗೆ ಯಶಸ್ಸು ವಿಜಯ ಅನ್ನುವಂಥದ್ದಾಗ್ತದೆ. ನಿಮ್ಗೆ ಸಾಲ ಸಮಸ್ಯೆಗಳಿದ್ರು ಕೂಡ ಅಥವಾ ಆರ್ಥಿಕವಾದಂತಹ ಸಂಕಷ್ಟಗಳಿದ್ರು ಕೂಡ ಈ ಒಂದು ಸಕ್ಕರೆಯಿಂದ ಮಾಡ್ಕೊಳ್ಳುವಂತಹ ಪರಿಹಾರದಿಂದ ನಿಮ್ಮ ಒಂದು ಯಶಸ್ಸು ಅನ್ನೋದನ್ನ ನೀವು ಕಾಣ್ತಾ ಹೋಗ್ತೀವಿ. ಹಾಗಾದ್ರೆ ಆ ರೀತಿಯಾಗಿ ಸಕ್ಕರೆಯಿಂದ ಮಾಡ್ಕೊಳ್ಳುವಂತಹ ಪರಿಹಾರ ಏನಪ್ಪಾ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನಾನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನು ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ, ವೀಕ್ಷಕರೇ, ಎಷ್ಟೋ ಒಂದು ವಿಚಾರಗಳನ್ನ ಗಮನಿಸಿದಾಗ ನಮ್ಗೆ ಆರ್ಥಿಕವಾದಂತಹ ಒಂದು ಬ್ಯಾಕ್ ಬೋನ್ ಇಲ್ಲ ಅಥವಾ ಆರ್ಥಿಕವಾದಂತಹ ಒಂದು ಸ್ಥಿತಿಗತಿಗಳು ಉತ್ತಮವಾಗಿಲ್ಲ ಅಂತ ಹೇಳಿ ಈ ರೀತಿಯಾದಂತಹ ಮನಸ್ಥಿತಿ ಇರುವಂಥವ್ರಿಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು ಉತ್ತಮ ಆಗಲಿಕ್ಕೆ, ನಿಮ್ಮ ಆರೋಗ್ಯ ಸಮಸ್ಯೆಗಳು ಉತ್ತಮ ಆಗಲಿಕ್ಕೆ, ನಿಮಗಿರುವಂತಹ ಕಷ್ಟಗಳಿಂದ ನೀವು ನಿವಾರಣೆಯನ್ನು ಪಡ್ಕೊಳ್ಳಿಕ್ಕೆ ಈ ಒಂದು ಪರಿಹಾರ ಅನ್ನುವಂಥದ್ದು ನಿಮಗೆ ತುಂಬ ಚೆನ್ನಾಗಿ ಇದಾಗುತ್ತೆ. ಆರ್ಥಿಕವಾದಂತಹ ಒಂದು ಕಷ್ಟಗಳಿಂದ ಹೊರಗೆ ಬರಲಿಕ್ಕೆ, ನಿಮಗೆ ಅಂದ್ಕೊಂಡಂತಹ ಎಲ್ಲ ಕೆಲಸಗಳು ಕೂಡ ಯಾವುದೇ ವಿಘ್ನಗಳಿಲ್ಲದೆ ನೆರವೇರಬೇಕು ಅಂದರೆ, ಎಲ್ಲ ನಿಮ್ಮ ಜೊತೆ ಇರುವಂತಹ ಜನರು ಕೂಡ ನಿಮ್ಮ ಜೊತೆಗೆ ಒಂದು ಸ್ವೀಟ್ನೆಸ್ ಆಗಿ ನಿಮ್ಮ ಹತ್ರ ವರ್ತಿಸ್ಬೇಕು, ಯಾರೂ ಕೂಡ ನಿಮ್ಮ ಬಳಿ ಹಾರ್ಶ್ ಆಗಿರಬಾರ್ದು ಅನ್ನುವಂಥದ್ದಿದ್ರೆ, ಆ ರೀತಿಯಾದಂತಹ ಮನಸ್ಥಿತಿ ಬೇಕು ಅಂದರೆ ಸಕ್ಕರೆಯಿಂದ ಮಾಡ್ಕೊಳ್ಳುವಂಥ ಈ ಪರಿಹಾರವನ್ನು ಭಾದ್ರಪದ ಮಾಸದಲ್ಲಿ ಬರುವಂಥ ಈ ಬುಧವಾರದ ದಿನಗಳಲ್ಲಿ ಮಾಡ್ಕೊಳ್ತಾ ಬನ್ನಿ. ಅದ್ಭುತವಾಗಿ ಇದರಿಂದ ನಿಮಗೆ ಅನುಕೂಲಗಳಾಗ್ತಾ ಹೋಗ್ತದೆ. ಏನು ಮಾಡ್ಕೊಳ್ಬೇಕಪ್ಪ ಅಂದ್ರೆ, ಏನಿಲ್ಲ, ಭಾದ್ರಪದ ಬುಧವಾರದ ದಿನದಂದು ಬೆಳಗ್ಗೆನೆ ಎದ್ದು ತಲೆಗೆ ಸ್ನಾನವನ್ನ ಮಾಡಿಕೊಂಡು ಈ ವಿಧವಾದಂತಹ ಪರಿಹಾರಕ್ಕಾಗಿ ನೀವು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ನಾರಾಯಣರ ಫೋಟೋವನ್ನ ಪೂಜೆಗೆ ಅಂತ ಹೇಳಿ ಇರಿಸ್ಕೊಳ್ಳಿ. ಈಗ ಆಲ್ರೆಡಿ ಇದ್ರೆ ಪರವಾಗಿಲ್ಲ, ಇಲ್ಲ ಲಕ್ಷ್ಮೀ ನಾರಾಯಣರ ಫೋಟೋ ಇಲ್ಲ ಅಂದ್ರೆ ಲಕ್ಷ್ಮೀ ದೇವಿ ಅಮ್ಮನವರ ಫೋಟೋ ಇದ್ರೂ ಆಗುತ್ತೆ. ಈ ರೀತಿಯಾಗಿ ನಾರ್ಮಲ್ ಆಗಿ ಹೇಗೆ ಪೂಜೆ ಮಾಡ್ಕೊಳ್ತಿರೋ ಅದೇ ವಿಧವಾಗಿ ಫೋಟೋಗೆ ಹೂವನ್ನು ಹಾಕಿ ಅರಿಶಿನ ಕುಂಕುಮದ ಬೊಟ್ಟೆಗಳನ್ನ ಇಟ್ಟು ದೀಪವನ್ನು ಬೆಳಗಿಸಿ, ದೀಪವನ್ನೆಲ್ಲ ಬೆಳಗಿಸಿ ಪೂಜೆಗೆಲ್ಲ ಸಿದ್ಧಗೊಳಿಸ್ಕೊಂಡು ಒಂದು ವೈಟ್ ಪೇಪರ್ನ ತೆಗೆದುಕೊಳ್ಳಿ, ಅಥವಾ ಒಂದು ಕರ್ಚೀಫ್ ಅಷ್ಟು ಅಗಲದಷ್ಟು ಕರ್ಚೀಫ್ಕಿನ್ನ ಚಿಕ್ಕದಾದರೂ ಪರವಾಗಿಲ್ಲ, ಅಷ್ಟು ಒಂದು ಬಟ್ಟೆಯನ್ನು ತೆಗೆದುಕೊಳ್ಳಿ, ಅಥವಾ ಒಂದು ವೈಟ್ ಪೇಪರ್, ಏನು ಬರೆದಿರಬಾರ್ದು ವೈಟ್ ಪೇಪರ್ ಆಗಿರಬೇಕು, ತೆಗೆದುಕೊಳ್ಳಿ. ಈ ರೀತಿಯಾಗಿ ತೆಗೆದುಕೊಂಡು ಒಂದು ಸ್ಪೂನ್ನಷ್ಟು ಸಕ್ಕರೆಯನ್ನು ಅದರೊಳಗಡೆ ಹಾಕಿ, ಒಂದು ಸ್ಪೂನ್ನಷ್ಟು ಸಕ್ಕರೆಯನ್ನು ಅದರೊಳಗಡೆ ಹಾಕಿ ಪೊಟ್ಟಣದ ರೀತಿಯಾಗಿ ಕಟ್ಟಿ, ಪೊಟ್ಟಣದ ರೀತಿಯಾಗಿ ಕಟ್ಟಿ ಆ ಲಕ್ಷ್ಮೀದೇವಿ ಅಮ್ಮನವರ ಫೋಟೋ ಅಥವಾ ಲಕ್ಷ್ಮೀನಾರಾಯಣರ ಫೋಟೋ ಇದ್ರೆ ಆ ಫೋಟೋವಿನ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ, ಪೂಜೆಯನ್ನು ಮಾಡಿಕೊಂಡು ಈ ವಿಧವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನನಗಿರುವಂತಹ ಸಮಸ್ಯೆಗಳೇನಿದೆ, ನನಗೆ ಆರ್ಥಿಕ ಪರವಾದಂತಹ ಸಮಸ್ಯೆಗಳಿದೆ ಅಥವಾ ಅನಾರೋಗ್ಯ ಸಮಸ್ಯೆಗಳಿದೆ, ನನ್ನ ಜೊತೆಯಲ್ಲಿರುವಂಥ ಜನರೆಲ್ಲ ನನಗೆ ನನ್ನ ಬೆಂಬಲಿಗರಾಗಿರಬೇಕು ಅಥವಾ ನಮಗೆ ಹೇಳಿದ ಕೇಳುವಂಥವ್ರಾಗಿರಬೇಕು, ಈ ರೀತಿಯಾಗಿ ಇರುವಂಥವ್ರಾಗಬೇಕು ಅಂತ ಹೇಳಿ ನೀವು ಮನಸ್ಸಿನಲ್ಲಿ ಅಂದ್ಕೊಂಡು ನೀವು ಆ ಒಂದು ಪೇಪರನ್ನು, ಸಕ್ಕರೆ ಹಾಕಿದಂತಹ ಹಿಟ್ಟಂತಹ ಪೇಪರನ್ನು, ಪೊಟ್ಟಣವನ್ನು ಅಲ್ಲೇ ಲಕ್ಷ್ಮೀ ದೇವಿ ಮುಂದೆ ಇಟ್ಟು ಪೂಜೆಯನ್ನೆಲ್ಲ ಮಾಡಿ ಒಂದು ದಿನ ಹಾಗೆ ಇಡೋದಕ್ಕೆ ಬಿಡಿ. ಬುಧವಾರದ ದಿನ ರಾತ್ರಿ ಇನ್ನೇನು ನೀವು ಮಲ್ಕೊಳ್ಬೇಕು ಅನ್ನೋಂಥ ಟೈಮಲ್ಲಿ ಆ ಪೇಪರ್ನ ತೆಗೆದುಕೊಂಡು, ಆ ಪೊಟ್ಟಣವನ್ನು ತೆಗೆದುಕೊಂಡು ನೀವು ಮಲ್ಕೊಳ್ಳುವಂತಹ ಜಾಗದಲ್ಲಿ ನಿಮ್ಮ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳಿ. ಆ ರೀತಿಯಾಗಿ ಇಟ್ಟು ಮಲ್ಕೊಂಡಾಗ ಏನಾಗುತ್ತೆ ಅಂದರೆ ಆ ಪಾಸಿಟಿವ್ನೆಸ್ ಅನ್ನೋಂಥದ್ದು ಬರ್ತದೆ. ಆ ಪಾಸಿಟಿವ್ನೆಸ್ ಅನ್ನುವಂತಹದ್ದು ನಿಮ್ಮಲ್ಲಿರುವಂಥ ಸಮಸ್ಯೆನೆಲ್ಲ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಬ್ಸರ್ವ್ ಮಾಡಿಕೊಂಡು ಆ ಒಂದು ಸಕ್ಕರೆಯನ್ನು ಏನು ಮಾಡ್ತೀರಪ್ಪ ಅಂದರೆ, ಬುಧವಾರದ ದಿನ ರಾತ್ರಿ ತಲೆದಿಂಬಿನ ಕೆಳಗೆ ಇಟ್ಕೊಂಡು ಮಲಗಿರ್ತೀರ ಅಲ್ವಾ, ಮಾರನೇ ದಿನ ಗುರುವಾರದ ದಿನ ಬೆಳಗ್ಗೆ ಆ ಸಕ್ಕರೆಯನ್ನು ತೆಗೆದುಕೊಂಡು ಆ ಪೊಟ್ಟಣವನ್ನು ಓಪನ್ ಮಾಡಿ ಆ ಸಕ್ಕರೆಯನ್ನು ಇರಿವೆಯ ಗೂಡಿಗೆ, ಇರಿವೆ ಇರ್ತದಲ್ಲ, ಇರಿವೆ ಗೂಡಾಗಿರುತ್ತಲ್ಲ, ಆ ರೀತಿಯಿಂದ ಇರಿವೆ ಗೂಡಿಗೆ ಹಾಕಿ, ಇಲ್ಲಾಂದರೆ ಯಾವ್ದಾದ್ರು ದೊಡ್ಡ ಮರದ ಬುಡದ ಹತ್ರ ಹಾಕಿ ಅಲ್ಲಿ ಗುದ್ದಗಳು ಇರಿವೆಗಳೆಲ್ಲ ಓಡಾಡ್ತದೆ, ಅದನ್ನು ತಿನ್ನುತ್ತೆ ಆ ಒಂದು ಸಕ್ಕರೆಯನ್ನು. ಈ ರೀತಿಯಾಗಿ ಮಾಡಿದಾಗ ಆ ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ತೀರ್ತಾ ಬರುತ್ತೆ. ಪ್ರತಿ ಬುಧವಾರ ಈ ವಿಧವಾಗಿ ಸಕ್ಕರೆಯಿಂದ ನೀವು ಮಾಡ್ಕೊಳ್ಳೋದ್ರಿಂದಾಗಿ ಬಹಳಷ್ಟು ಅಭಿವೃದ್ಧಿಯನ್ನು ಹೊಂತೀರಿ. ಹಾಗೆ ನೀವು ಅಂದ್ಕೊಂಡಂತಹ ಕೆಲಸಗಳು, ಓದಂತಹ ಕೆಲಸಗಳು ಸುಸೂತ್ರವಾಗಿ ಆಗ್ತಾ ಬರ್ತದೆ. ಈ ಒಂದು ಪರಿಹಾರ ಅದ್ಭುತವಾಗಿ ಎಲ್ಲರಿಗೂ ಕೂಡ ಸಿಹಿಯನ್ನು ತಂದುಕೊಡ್ಲಿ, ಅವರ ಜೀವನದಲ್ಲಿ ಅದ್ಭುತ ಚಮತ್ಕಾರಗಳನ್ನು ಮಾಡಲಿ ಅಂತ ತಿಳಿಸ್ತಾ, ಈ ಮೂಲಕವಾಗಿ ಎಲ್ರಿಗೂ ಒಳ್ಳೆಯದಾಗಲಿ, ಈ ಒಂದು ಅಭಿವೃದ್ಧಿಯ ಜೀವನ ಅನ್ನೋದು ಅವ್ರದ್ದಾಗಿಸ್ಕೊಳ್ಳಿ ಅಂತ ತಿಳಿಸ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ, ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.